ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಧಾರವಾಡ ಜಿಲ್ಲೆಯ ಮಾಜಿ ಉಸ್ತುವಾರಿ ಸಚಿವ ವಿನಯ್ ಕುಲಕರ್ಣಿ ಅವರ ಹೆಸರು ಯಾರಿಗೆ ತಾನೇ ಗೊತ್ತಿಲ್ಲ. ಅವರ ರಾಜಕೀಯ ಜೀವನ, ವ್ಯಕ್ತಿಗತ ಕರ್ಮಗಳು ಏನೇ ಇರಲಿ, ಅವುಗಳನ್ನೆಲ್ಲ ಪಕ್ಕಕ್ಕಿಟ್ಟು ನೋಡುವುದಾದರೆ ಕೃಷಿ ಕ್ಷೇತ್ರದಲ್ಲಿ ಅವರದೊಂದು ದೊಡ್ಡ ಹೆಸರಿದೆ. ಭ್ರಮ ನಿರಸನಗೊಂಡ ರೈತರ ಪಾಲಿಗೆ ಅವರೊಬ್ಬ ಉತ್ಸಾಹ ತುಂಬುವ ಮಾದರಿ ಐಕಾನ್ ಎಂದೇ ಹೇಳಬೇಕು. ಡೈರಿ ಫಾರ್ಮ್ ಮಾಡಿದರೆ ಲಾಭ ದಕ್ಕುವುದಿಲ್ಲ ಎಂಬ ರೈತರ ಹೇಳಿಕೆಗೆ ಸವಾಲು ಹಾಕುವ ರೀತಿಯಲ್ಲಿ ಕಳೆದ 20 ವರ್ಷಗಳ ಹಿಂದೆಯೇ ಧಾರವಾಡದಲ್ಲಿ ವಿನಯ್ ಡೈರಿ ಫಾರ್ಮ್ ಸ್ಥಾಪಿಸಿ ಹಾಲಿನ ಡೈರಿಯೂ ಲಾಭದಾಯಕ ಉದ್ಯಮವಾಗಬಲ್ಲದು ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಆಧುನಿಕತೆಯನ್ನು ಅಳವಡಿಸಿಕೊಂಡಿರುವ ಈ ಫಾರ್ಮ್ನಲ್ಲಿ 900 ಆಕಳುಗಳು, ಮುರಾತಳಿಯ 200 ಎಮ್ಮೆಗಳು, 300 ಮೇಕೆಗಳು ಬಿಂದಾಸಾಗಿ ಮೆಲುಕಾಡಿಸುತ್ತಿವೆ. ರೈತರಿಗೆ ಇನ್ಸ್ಪೈರ್ ಆಗಿರುವ ಈ ವಿನಯ್ ಡೈರಿ ಫಾರ್ಮನ್ನು ನೋಡಿಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಕೇವಲ 3 ಕಿಲೋಮೀಟರ್ ಅಂತರದಲ್ಲಿ ಇರುವ ಈ ವಿನಯ್ ಗೋಟ್ ಫಾರ್ಮ್ ಆ್ಯಂಡ್ ವಿನಯ್ ಮಿಲ್ಕ್ ಡೈರಿ ಯಶಸ್ವಿಯಾಗಿ 25 ವರ್ಷಗಳಿಂದ ವಿನಯ್ ಕುಲಕರ್ಣಿ ಅವರು ನಡೆಸ್ಕೊಂಡು ಬಂದಿದ್ದಾರೆ. ಅಲ್ಲಿ ಕೆಲಸ ಕಾರ್ಯನಿರ್ವಹಿಸುವ ಕಾರ್ಮಿಕರಿಗಾಗಿ ಅಲ್ಲಿಯೇ ಒಂದು ಸ್ಕೂಲನ್ನು ಕೂಡ ತೆರೆದಿದ್ದಾರೆ. ಇದು ಗೋಟ್ ಫಾರ್ಮ್, 5 ಫೂಟ ಎತ್ತರದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಈ ಗೋಟ್ ಫಾರ್ಮ್ನ ಸೆಟ್ಟಿಂಗು ತುಂಬ ಅನುಕೂಲಕರವಾಗಿದೆ. ಮೇಲಿರತಕ್ಕಂಥ ಮೇಕೆಗಳು ಹಾಕುವ ಹಿಕ್ಕಿಗಳು ಸಂಗ್ರಹದ ಗೋಡೌನ್ನಂತೆ ಇದು ನಿರ್ಮಾಣವಾಗಿದೆ. ನೋಡಿ ಸ್ನೇಹಿತರೆ, ಈ ಗೋಟ್ ಫಾರ್ಮ್ನಲ್ಲಿ ಈ ಮೇಕೆಗಳ ಕೆಳಗೆ ಹಾಸಿರ್ತಕ್ಕಂಥ ಹಾಸುಗೆ ಎಷ್ಟೊಂದು ಕ್ಲೀನಾಗಿದೆ, ಗಲೀಜಾಗುವ ಸಂಭವವೇ ಇಲ್ಲ. ಅಟ್ಟು ಸಿಸ್ಟಮೆಟಿಕ್ಕಾಗಿ ಇದನ್ನು ಅಳವಡಿಸಲಾಗಿದೆ. ಅದರ ಮೇಲೆ ಮೇಕೆಗಳು ಹಾಕುವ ಹಿಕ್ಕಿಗಳು ಸೀದಾ ಕೆಳಗಡೆ ಬೀಳುವಂಥ ವ್ಯವಸ್ಥೆ ಮಾಡಲಾಗಿದೆ. ಹೊಸ ಹೊಸ ತಳಿಯ ಮೇಕೆಗಳನ್ನು ಸಾಕಿರತಕ್ಕಂಥ ಈ ಗೋಲ್ಡ್ ಫಾರ್ಮ್ನಲ್ಲಿ ಒಳ್ಳೊಳ್ಳೆ ತಳಿಯ ಮೇಕೆಗಳಿವೆ. ರಾಜಸ್ಥಾನದ ಆಡುಗಳು ಭಾಳ ಸಾಕ್ತಾರೆ ಸರ್. ಎಷ್ಟು ಆಡುಗಳು ಅದಾವ ಸರ್ ಇಲ್ಲಿ? 300 ಏನು ರೀ? ಇದು ಯಾವ್ದು ರೀ? ತೋತಾಪುರಿ. ಎಲ್ಲ ರಾಜಸ್ಥಾನ ಏನು ರೀ? ಇವೇನು ಇದು ಇದೇನು ಇದು ಏನು ಹಾಕ್ತಿರೋದು? ಸ್ಯಾಲೇಜ್ ರೀ, ಒಣಹೊಟ್ಟ. ಒಣಹೊಟ್ಟ ಸ್ಯಾಲೇಜ್ ಸ್ಯಾಲೇಜ್ ಇದು ಗಂಜಾದ ರೆಡಿ ಹಾಕತ್ತೆ. ಹಾಂ 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 ಸೈಲೇಜ್ ಅಂತ ಹೇಳಿರಿ. ರೆಡಿನ ಹಾಕತ್ತೆ ಅಂದ್ರೆ ಫುಡ್ ಸೈಲೇಜ್ ಇದ್ರಿ. ಅದು ಚಾಪ್ ಕಟ್ರಾಗ ಮಲ್ಗಾ ಹಾಕಿದ್ರು ಗೊಂಜಾಳ, ಅವಾಗ ಅದನ್ನು ಸಣ್ಣ ಕಟ್ ಮಾಡಿ ಪ್ಯಾಕ್ ಮಾಡಿಟ್ಕೊಂಡಿದ್ರು. ಪೂರ ಪ್ಯಾಕ್ ಮಾಡಿ ಲೈಟ್ ಬಗ್ಗೆ ತಿಳಿಸ್ತಾರೆ, ತುಳಸಿ ಪ್ಯಾಕ್ ಮಾಡ್ತಾರೆ. ಪ್ಯಾಕ್ ಮಾಡಿ ಇಟ್ಕೊಂಡಿರ್ತಾರೆ. ಕರೆಕ್ಟ್ ಕರೆಕ್ಟ್. ನಾವು 45 ಡೇಸ್ ಮೇಲೆ ಓಪನ್ ಮಾಡಿ ಬೇಕಾದಷ್ಟು ನೈಟ್ ಕೆಡಬೇಕು. ರೆಡಿ ಮಾಡಿ ಫುಡ್ ರೆಡಿ ಮಾಡ್ತೀರಿ ಒಟ್ಟು. ಇದೇನು ಹೊಸ ಮಣಿ ಐತ್ರಿ? ಅದು ಕೋಟಾ ಟಗರನ್ರಿ? ಅದು ಆರ್ಡರ್ ರೀ. ಕೋಟಾ ಅದು ರಾಜಸ್ಥಾನ. ಇವೆಲ್ಲ ಆಲ್ ಬೀಡ್ಸ ಇವೆಲ್ಲ ನೀ ಇದನ್ನ ಉಸ್ತುವಾರಿ ನೀವು ನೋಡ್ಕೋತೀರೇನ್ರಿ?
ಎಷ್ಟು ವರ್ಷದಿಂದ ನೋಡ್ಕೊಳತ್ತೀರಿ ಇವನ್ನ ಅಲ್ರಿ? ನೀವು ಸಪ್ರೇಟ್ ಸಪ್ರೇಟ್ ತಳಿ ಮಾಡಿದ್ರೆ ಇವ್ನು ಬಾಕ್ಸ್ ಮಾಡಿರಲಿಲ್ಲ. ಓಹೋ, ಅಂದರೆ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಬರುವಂಗ. ಅವು ಮರಿ ಮರಿ ಆದಂದ್ರೆ ಅದಕ್ಕೆ ದೊಡ್ಡ ಇವ್ರಿ. ಇದು ತೂಕ ಏನು ತೋರಿಸ್ತೀರಿ? ಇದು ತೂಕ ಆಡ ತೂಕ ಅವು ತೂಕದ ಮೇಲೆ ಇರ್ತೈತಲ್ಲ. ಇದ್ಯಾವ ತಳಿರಿ? ಸಿರೋ ಏನ್ರಿ? ಸೌತ್ ಆಫ್ರಿಕಾದೊಂದು ತಳಿ ಆಗತ್ತೇನ್ರಿ? ಇದು ಯಾವ ತಳಿರಿ? ಜಮುನಾಪುರಿ. ಇದ್ರ ಸ್ಪೆಷಾಲಿಟಿ ಏನ್ರಿ? ಕಂಪ್ಲೀಟ್ ಸೆಕ್ಷನ್ ಆಡಿಂದೇನ್ರಿ ಅಲ್ಲ? ಇದು ಜಮುನಾಪುರಿ ಏನ್ರಿ? ಅಂದ್ರೆ ಹೋತ. ಹಾಂ, ಹೋತ. ಇದು ಬನಿವಿ, ಇದು ಎಮ್ಮೆ ಫಾರ್ಮು. ಇದರ ನಿರ್ವಹಣೆ ಸಲುವಾಗಿ ಯು ಪಿಯಿಂದನೇ ಕಾರ್ಮಿಕರನ್ನ ಕರೆಸಲಾಗಿದೆ. ನಿಮ್ಮ ಹೆಸರೇ? ಸಂಜಯ್ ದುಬೆ. ಸಂಜಯ್ ದುಬೆ ಫ್ರಾಮ್ ವಾರಣಾಸಿ. ವಾರಣಾಸಿ ಯು ಪಿ. ಎಷ್ಟು ವರ್ಷ ಆದ್ರೆ ಬಂದ? ಕನ್ನಡಿಗರಾಗಿ ಬಿಟ್ಟೇರಿ. ಅಡ್ಡಿ ಅಡ್ಡಿ ಇಲ್ಲ, ಅಡ್ಡಿ ಇಲ್ಲ. ಕಾಯ್ ಹಣ್ಣಿಗೂ ಕನ್ನಡ ಬರ್ತೈತಲ್ಲ? ಕನ್ನಡ ನೇ ಆತಾಯ್ ಓನ್ಲಿ ಹಿಂದಿ. ಇದೇನ್ರಿ? ನುಚ್ಚ. ಹಾಂ, ನುಚ್ಚ. ಗೊಂಜಾಳದ ನುಚ್ಚ? ಗೊಂಜಾಳ, ಹತ್ತಿ ಕಾಳು ಬೀಜ ಎಲ್ಲ ತೊಗರಿ ಬ್ಯಾಡಿ, ಕಡ್ಲಿ ಬ್ಯಾಡಿ, ಚುನಿ ಕಡ್ಲಿ ಚುನಿ, ತೊಗರಿ ಚುನಿ, ಹೆಸರಿನ ಚುನಿ, ಗೋಧಿ ತವಡ ಎಲ್ಲ ಮಿಕ್ಸ್ ಎಲ್ಲ. ಇವು ಎಷ್ಟು ಎಮ್ಮೆ ಇದಾವ್ರಿ? ಇದು ಕ್ಲೀನ್ ಅದು ಹಿಂಗೆ ನೀರು ಮಾಡಿ ನೀರು ಅದ್ರ ಅದ್ರ ಪಾಡಿಗೆ ಹೋಗ್ತೈತೇನ್ರಿ? ಅದರ ಇದು ಎಲ್ಲ ಮುರಾತಳಿ ಎರಡು ಒಂದು ಬೀಗ ಐತೆ ಜಾಫ್ರಿ ಗುಜರಾತ್ ಜಾಫ್ರಿ ಅವತ್ತಿ. ಮಾಡಿಲ್ಲ, ನಾಲ್ಕು ಪೀಸ್ ಐತೆ ಟೋಟಲ್. ಹೆಚ್ ಪೀಸ್ ಇರೋದು ಮುರಾತ್ ಜಾಸ್ತಿ ಮುರಾನ ಒಂದ ಸಕ್ಸೆ ಅಲ್ಲ. ಯಜಮಾನ್ ಏನಂತಂದ್ರೆ ಆ ಕಡೆಲ್ಲ ಬೆಳಗಾವಿ ಸೈಡ್ ಅದು ಮುರಾತಳಿ ಅವರು ಫೇಲ್ ಆಗೈತಿ ಅಂತ ಅಂತಿದ್ರು ಅವರು. ಇಲ್ಲ, ಆಲ್ ಇಂಡಿಯಾ ಸಕ್ಸಸ್ ಬಿಲ್ಡ್. ಭಾರಿ ಭಾರಿ ಒಂದು ಎಣ್ಣೆ ಒಂದು ನಂಬರ್ ಎಣ್ಣೆ. ಸಕ್ಸಸ್ ಸಕ್ಸಸ್ ತಳಿ ಏನ್ರಿ? ಯಾವುದು? ಮುರಾತಳಿ. ಮುರಾತಳಿ ಇದ್ರಾಗ ಡಿಸೀಸ್ ಕಡಿಮೆ ಬರ್ತಾವ, ಕಾಲು ನೋವು ಕಡಿಮೆ ಬರ್ತಾವ, ಕಾಲು ಬಾವು ಕಡಿಮೆ ಬರ್ತಾವ, ಮಳಿ ಚಚ್ಚಲ್ ಮಳಿ ಹಾರ್ಡ್ ಕಡಿಮೆ ಬರ್ತಾವ ಮುರಾತಳಿಗೆ. ಮುರಾತಳಿ ಹಾ 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 ಬೇರೆ ಬೀಡಿಗೆ ಏನೈತೆ, ಗ್ರೀಡ್ ಐತೆ, ಗೀರ್ ಐತೆ,
ಆಮೇಲೆ ಈಗ ಗುಜರಾತ್ ಬನ್ನಿ ಐತೆ, ಇದರದ ಬೀಜ ಬಹಳ ಕೆಚ್ಚಲ್ ಭಾವ ಬರ್ತದ, ಮಲಿ ಫೇಲ್ ಆಗ್ತಾವ. ಉಳಿದ ತಳಿವು ಈ ತಳಿವು ಮಾತ್ರ ಸಕ್ಸಸ್ಫುಲ್ ಐತಿ, ಕಾಲು ಬರಂಗಿಲ್ಲ, ರೋಗ ರುಜಿನ ಬರಂಗಿಲ್ಲ, ರೋಗ ಬರಂಗಿಲ್ಲ, ಮೇಂಟೆನೆನ್ಸ್ ರಫ್ ಅಂಡ್ ಟೈಮ್ ಮುರಾ ತಳಿ ಎಮ್ಮಿಗಳು ನಾರ್ಮಲ್ ಆಗಿಬಿಡ್ತೈತಿ. ಅಂದ್ರೆ ಇದು ಮತ್ತೆ ಹಾಲು ಕೊಡ್ತಾವ ಬೇರೆ ತಡಿ ಏನೈತೆ ಅದ ನೋಡು. ಒಳ್ಳೆ ನಂಬರ್ ಬೀಳೈತೆ ಜಾಫಿ ದೊಡ್ಡ ಕಂಬಿ. ಅದೇ ಎಮ್ಮೆ ಖರ ಸತ್ತ ಹಾಲ್ನ ಕೊಡುದಿಲ್ಲ, ಮತ್ತೆ ಹಾಲು ಕೊಡ್ತಾವ. ಒಂದು ವಾರ ದಿನ ಬಂದೆ ಆಗ್ತಾವ. ಇದಾದ ಕೂಡ್ಲೆ ಕರಗಳು ತಿರ್ಕೊಂಡ್ರ ಕೂಡ್ಲೆ ಖರ ಸತ್ ಕೂಡ್ಲೆ ಹಾಲನ್ನು ಕೊಡುದಿಲ್ಲ, ಗೈ ಆಗ್ಬಿಡ್ತಾವ. ಇದು ಎಷ್ಟು ಲೀಟ್ರ್ ಹಾಲು ಹೆಣ್ತದ? ಹಾಲು ಇದ್ರಾಗೂ ಇಪ್ಪತ್ತು ಇಪ್ಪತ್ತು ಹಾಲು ಲೀಟರ್ ಒಂದು ದಿವಸಕ್ಕೆ ಕೊಡ್ತಾ ಚಲೋ. ಎಮ್ಮೆ ಯಾವುದೋ ಮುರಾ ತಳಿ ಕಡಿಮೆ ಕಡಿಮೆ ಐದು ಆರು ಲೀಟರ್ ಒಂದು ಹೊತ್ತಿಗೆ ಕೊಡ್ತಾ ದಿವಸಕ್ಕೆ ಹನ್ನೆರಡು ಲೀಟರ್ ಕಡಿಮೆ ಕಡಿಮೆ ಏನಿಲ್ಲ ಅಂದ್ರೆ ಹನ್ನೆರಡು ಲೀಟರ್ ಅಂತ ಫಿಕ್ಸ್. ಹನ್ನೆರಡು ಲೀಟರ್ ಈಗ ಹೆಚ್ಚಿನ ಬೋನಸ್ ಹಾಂ. ನೀವು ಯಾವ ರೀತಿ ಬೆಳೆಸ್ತೀರಿ? ಬೆಳೆಸಾದ ಮೇಲೆ ಐತೆ ಚಲೋ ಆಹಾರ ಕ್ಲಾಸ್ ಊಟ ಗೀಟ ಕೊಟ್ಟು ಹಾಕಿದ್ದು ಮುಚ್ಚೆಮ್ಮೆ ಒಟ್ಟು ಚಲೋ ಪೆನ್ಸಾಗ ಹಾಕಿದ ಚಲೋ ಎಮ್ಮೆ ಇದ್ದಾಗ ಹದಿನೈದು ಲೀಟರ್ ಮೇಲೆ ಒಂದು ದಿವಸ. ಅಂದ್ರೆ ಅದ್ರ ಮೇಂಟೆನೆನ್ಸ್ ಮೇಲೆ ಡಿಪೆಂಡ್ ಐತೆ. ಅಂದ್ರೆ ಎಷ್ಟು ಕ್ಲೀನ್ ಇರ್ತೈತಿ ಅಷ್ಟು ಅವಕ್ಕೂ ಚಲೋ ನಮಗೆ. ದಪ್ಪಿರ್ತಾವ ಕಂಪ್ರೆಸರ್ ಇವಕ್ಕ ಬಾಳ ಬೇಕ ಹಾಲು ಬರುದಿಲ್ಲ. ಮೂರನೇ ನಂಬರ್ ಇವಕ್ಕ ರೂಢಿ ಇಲ್ಲ ಮಷಿನ್ ಮಷಿನ್ಲಿ ಹಾಲು ಹಾಲು ಬಿಡುದು ರೂಢಿ ಇಲ್ಲ. ಕೈಲಿ ಫಸ್ಟ್ನೇ ಸೋಲ ಕೈಲಿ ತೆಗ್ದಿದ್ದು ರೂಢಿ ಇಲ್ಲ. ಹಚ್ಚಿದ ಒದ್ಬೇಕವ ನಿಂದ್ರೋದಲ್ಲ ಹಾಲು ಕರಿದು ಮಷಿನ್ಲಿ ಆದ್ರೆ ಇದಕ್ಕೆ ಈ ಈ ತಳಿಗೆ ಹೊಂದಾಣಿಕೆ ಆಗಂಗಿಲ್ಲ, ಹೆಚ್ಚು ಹಾಲು ಬಿಡಂಗಿಲ್ಲ, ತರು ಬಿಡಂಗಿಲ್ಲ. ರೂಢಿ ಆಗ್ಬೇಕ ರೂಢಿ ಆಗ್ಬೇಕ ರೂಢಿ ಮಾಡಿಸ್ಬೋದು ಈ ಹೊಸದಾಗಿ ಸ್ಟಾರ್ಟ್ ಸಕ್ಸಸ್ ಆಗ್ತಾವ. ಬಟ್ ಒಂದು ತಿಂಗಳ ಹೋಗ್ತದ ಎರಡು ತಿಂಗಳ ಹೋಗ್ತದ. ಕರೆಕ್ಟ್ 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 ಸೆಟ್ ಆಗ್ತಾವ ಇಲ್ಲ ಗ್ಯಾರಂಟಿ ಇಲ್ಲ. ಹೊಸದು ಸೆಟ್ ಆಗ್ತಾವ ಅದು ಗ್ಯಾರಂಟಿ ಇಲ್ಲ. ಒಟ್ಟು ಟ್ರೈ ಮಾಡಿದ್ದು ಸಕ್ಸಸ್ ಆಗ್ತಾವ. ಆಮೇಲೆ ಇದಕ್ಕೆ ವಾತಾವರಣ ರೀ ಭಾಳ ಚಲೋ ಐತೆ. ಇಂಥ ವಾತಾವರಣ ಬೇಕ ಬಿಸಿಲಿದ್ದಲ್ಲಿ ಹುಬ್ಳಿ ಧಾರವಾಡ ಐತೆ. ಒಟ್ ಏನೈತೆ ಹರಿಯಾಣ ಎಮ್ಮಿ ಎಲ್ಲ ವಾತಾವರಣಕ್ಕೆ ನಡೀತೈತೆ. ಬಿಸಿಲು ಇದ್ರೂ ನಡೀತೈತೆ, ತಂಪು ಇದ್ರೂ ನಡೀತೈತೆ. ಹರಿಯಾಣ ಬಿಡ ಒಟ್ ಏನೈತೆ ಹರಿಯಾಣದ ಎಮ್ಮಿ ಈ ಹುಬ್ಳಿ ಧಾರವಾಡ ಬೆಲಗಾಂ ಸರ್ಕಲ್ ಐತೆ. ಈ ಮೌಸಮ್ಗೆ ಭಾಳ ಚಲೋ ಸೆಟ್ ಆಗ್ತಾವ. ಒಟ್ಟ ಗುಲ್ಬರ್ಗ ಐತೆ, ಬೀದರ್ ಐತೆ, ಇಲ್ಲಿ ಬಳ್ಳಾರಿ ಐತೆ, ಕೊಪ್ಪಳ ಐತೆ, ಗಂಗಾವತಿ ಅಲ್ಲಿ ಹೀಟ್ ಹಾಕೋ ಹೀಟ್ಗೆ ಹೊಂದಾಣಿಕೆ ಜಾಸ್ತಿ ಐತೆ. ಒಟ್ಟು ಸೆಟ್ ಹಾಕೋ ಯಾಕಂದ್ರ ಹರಿಯಾಣದ ಬಿಸಿಲ ಭಾಳ ಇರ್ತಾವ, ತಂಪನ ಭಾಳ ಇರ್ತಾವ. ಎರಡು ಎರಡು ಮೌಸಮ ಅಲ್ಲಿ ಭಾಳ ಅಲ್ಲಿ ಏನೈತೆ ಪ್ರಾಬ್ಲಮ್ ಇಲ್ಲ. ಈಗ ಮಾಡ್ಬೋದು. ದಿನಕ್ಕೆ ಎಷ್ಟು ಲೀಟರ್ ದಿನಕ್ಕೆ ಎಷ್ಟು ಲೀಟರ್ ಹಾಲು ಕೊಡ್ಬೋದು ರೀ? ಅಂದ್ರೆ ಟೋಟಲ್ ಇಪ್ಪತ್ತು ಲೀಟರ್ ಒಂದು ಎಮ್ಮೆ ದಿವಸಕ್ಕೆ ಹಾಲು ಕೊಡ್ತಾ ಚಲೋ ಎಮ್ಮೆ ಹೈಯೆಸ್ಟ್. ಕರೆಕ್ಟ್ ಕರೆಕ್ಟ್. ಕಡಿಮೆ ಇದ್ರು ಹತ್ತು ಹನ್ನೆರಡು ಲೀಟರ್ ಒಂದು ದಿವಸಕ್ಕೆ ಹತ್ತು ಹನ್ನೆರಡು ಲೀಟರ್ ಬರ್ತಾವ ಹಾಲು. ಮಿನಿಮಮ್ ಮಿನಿಮಮ್ ಏನಿಲ್ಲ ಅಂದ್ರೂ ಹನ್ನೆರಡು ಲೀಟರ್ ಅಂತ ಫಿಕ್ಸ್ ಫಿಕ್ಸ್. ಇಪ್ಪತ್ತು ಲೀಟರ್ ಮೂವತ್ತು ಲೀಟರ್ ಇಲ್ಲಿ ಎಷ್ಟು ಅದಾವ ಅಂದ್ರೆ ಎಮ್ಮೆಗಳ ಒಂದು ನೂರು ಎಮ್ಮೆ ಒಂದು ನೂರು ದೊಡ್ಡ ಥರ ಸಣ್ಣ ಥರ ಕೂಡ ಐತೆ ಟೋಟಲ್. ಅದು ನಮ್ಮೂರಿಗೆ ಬ್ರೀಡ್ ಐತೆ ಅದು ಬ್ರೀಡ್ಗೆ ನೋಡಿ.
ಇದು ಎಲ್ಲ ಮಿಕ್ಸ್ ಮಾಡ್ತಾ ಇದ್ರೆ ಹೊಟ್ಟಿನ ಮೇಲೆ ಬ್ಯಾಳಿ ಅವು ಏನು ಸಂಬಂಧಪಟ್ಟಂಗೆಲ್ಲ ಹಾಕೊಂಡು ಒನ್ ಟೈಮ್ ಇಂದ ಎಷ್ಟು ಟೈಮ್ ಕೊಡ್ತೀರಿ ಇದು ಎಷ್ಟು ವರ್ಷದ್ರಿ ಇದು ಐದು ವರ್ಷ ಹಾಂ ಹಾಂ ಇವು ಇವೆಲ್ಲ ಮೇಂಟೈನ್ ಮಾಡ್ತೈತಿ ಅಲ್ಲ ಈ ಬುಲ್ ಇದು ಹರಿಯಾಣದ ಸರಿ ಬುಲ್ಲ ಇಲ್ಲ ಸರಿ ಕಾಪ್ ಬರುದಿಲ್ಲ ಇದನ್ನ ಮಾಡ್ಸಂಗಿಲ್ಲ ಡಾಕ್ಟರ್ ಕಡೆಯಿಂದ ಇದನ್ನ ಮಾಡ್ಸಂಗಿಲ್ಲ ಗ್ಯಾರಂಟಿ ಐತೆ ಹೇಳ್ತಾರ ಇವ್ರ ಆಯ್ತ ಐತೆ ಫಲಾದ ಐತೆ ಡೆಮಿಕಾದ ಐತೆ ಗ್ಯಾರಂಟಿ ಏನೈತೆ ಖರ ಸರಿ ಬರವಲ್ದ ಏನ್ ಗೊತ್ತೈತೆ ಡೈರಿ ನಿಂತಿರೋದನ ಬುಲ್ ಮೇಲೆ ಬುಲ್ ಮೇಲೆ ಬುಲ್ ಸರಿ ಇದ್ದಾಗ ಡೈರಿ ನಡೆದತ್ತ ಬುಲ್ ಇಲ್ಲ ಡೈರಿ ನಡೆದ ಸ್ನೇಹಿತರೆ, ಈ ವಿನಯ್ ಡೈರಿ ಫಾರ್ಮ್ನ ಉಸ್ತುವಾರಿ ಮಾಡುತ್ತಿರುವ ನಟರಾಜ್ ಸರ್ಜಾ ದೇಸಾಯಿ ಅವರು ನಮ್ಮ ಜೊತೆಗಿದ್ದಾರೆ. ಅವರೇನು ಹೇಳ್ತಾರೆ ಅನ್ನೋದನ್ನು ಕೇಳೋಣ ಬನ್ನಿ ಸ್ನೇಹಿತರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮ್ಮ ದ್ರಾವಿಡ ಭಾರತ ವಾಹಿನಿಯ ಪರಿಚಯಾತ್ಮಕ ಕಾರ್ಯಕ್ರಮಕ್ಕೆ ತಮಗೆ ಆದರದ ಸ್ವಾಗತ ಸರ್. ನಮಸ್ಕಾರ ಸರ್. ಸರ್, ತಮ್ಮ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡಿಕೊಡ್ರಿ. ನನ್ನ ಹೆಸರು ನಟರಾಜ್ ಸರ್ ದೇಸಾಯಿ ಅಂತ ಸರ್. ನಾ ವಿನಯ್ ಕುಲಕರ್ಣಿ ಅವ್ರ ಕಸನ್ ಬ್ರದರ್, ಅವ್ರ ಚಿಕ್ಕಮ್ಮರ ಮಗ ರೀ. ಫುಲ್ ಡೈರಿ ಎಲ್ಲ ಮೇಂಟೆನೆನ್ಸ್ ನಾನು ಮಾಡ್ತೀನಿ ಪೂರ. ಅವ್ರಿಗೆ ಡೈರಿ ಎಲ್ಲ ನೀವು ಉಸ್ತುವಾರಿ ನೋಡ್ಕೋತೀರಿ? ಹ್ಞೂ ರೀ. ಆಮೇಲೆ ಅನ್ನಾರ ಮಗಳು ನೋಡ್ತಾಳ್ರಿ, ವೈಶಾಲಿ ಅಂತಂದು. ಅವರು ಬಿ ಎಸ್ ಸಿ ಅಗ್ರಿ. ಫುಲ್ ಅವರು ಭಯಂಕರ ಇಂಟ್ರೆಸ್ಟೆಡ್ ಆನಿಮಲ್ಸ್ ಆತು, ಗೋಡ್ ಫಾರ್ಮ್ ಮಾತ್ರ, ಆಮೇಲೆ ನಮ್ಮ ಟೆಡ್ ಫಾರ್ಮ್ ಮಾತು, ಅದ್ರ ಬಗ್ಗೆ ಭಯಂಕರ ಇಂಟ್ರೆಸ್ಟ್ ಅವ್ರಿಗೆ. ಅಂದ್ರೆ ಯಾರು? ವಿನಯ್ ಅನ್ನಾರ್ ಮಗಳು. ಹ್ಞೂ, ವೈಶಾಲಿ ಕುಲಕರ್ಣಿ ಅಂತ. ವೈಶಾಲಿ ಕುಲಕರ್ಣಿ ಅಂತ ಅವರು ಅವರು ಬಿ ಎಸ್ ಅಗ್ರಿ ರೀ. ಆಮೇಲೆ ವಿನಯ್ ಕುಲಕರ್ಣಿ ಅವ್ರದ ಏನು ಎಜುಕೇಶನ್ ರೀ? ಅವ್ರು ಬಿ ಎಸ್ ಅಗ್ರಿ ರೀ. ಅವ್ರದ್ದು ಅನ್ನಾರ್ ಬಿ ಎಸ್ ಅಗ್ರಿ. ಹ್ಞೂ. ಈ ಡೈರಿ ಫಾರ್ಮನ್ನು ಯಾವಾಗ ಸ್ಟಾರ್ಟ್ ಮಾಡಿದ್ರಿ? 1994 ಸ್ಟಾರ್ಟ್ ಮಾಡ್ಯಾರ ರೀ. ಆಲ್ಮೋಸ್ಟ್ 26-27 ಇಯರ್ಸ್ ಮೇಲೆ ಆತ್ರಿ. ಓ, ಫಸ್ಟ್ ಇಲ್ಲೇ ಸ್ಟಾರ್ಟ್ ಮಾಡಿದ್ರು? ಇಲ್ಲಿ ಫಸ್ಟ್ ನಾಯ್ಕನೂರು, ನವಗುಂದ ತಾಲೂಕು ನಾಯ್ಕನೂರಾಗ ಮಾಡಿದ್ರಿ. ಅಲ್ಲಿಂದ ಆಮೇಲೆ ಇಲ್ಲಿ ಸ್ಟಾರ್ಟ್ ಮಾಡಿದ್ರಿ. ಇಲ್ಲಿ ಸ್ಟಾರ್ಟ್ ಮಾಡಿ 2004 ಇಲ್ಲಿ ಸ್ಟಾರ್ಟ್ ಮಾಡ್ಯಾರ ರೀ. ಅಂದ್ರೆ ಇದು ಅಲ್ಲಿಂದ ನಾಯ್ಕನೂರ್ದಾಗ ಬಂದೈತ್ರಿ? ಚಲೋ ಇತ್ತು. ಇಲ್ಲ, ಅಲ್ಲಿಂದ ಏನಿದೆ ಧಾರವಾಡ ಶಿಫ್ಟ್ ಆದ್ಮೇಲೆ ಇಲ್ಲಿ ಧಾರವಾಡಕ್ಕೆ ಮಾಡಿದ್ದಾರೆ. ಆಮೇಲೆ ಅಲ್ಲಿ ಎನ್ಮಲ್ಸ್ ಎಲ್ಲ ಇಲ್ಲೇ ಬಂದು. ಅಲ್ಲಿ ನಾಯ್ಕನೂರಿಂದ ಇಲ್ಲೇ ಬಂದ್ಬಿಟ್ಟು. ಹ್ಞೂ ರೀ. ಒಳ್ಳೆ ಸರ್, ನೀವು ಡೈರಿ ಫಾರ್ಮ್ ಏನು ಸ್ಟಾರ್ಟ್ ಮಾಡಿದ್ರಲ್ಲ, ಇದು
ಎಷ್ಟು ಎಕರೆ ಜಮೀನನ್ನ ಇನ್ಕ್ಲೂಡಿಂಗ್ ಐತೆ ಸರ್ ಅದು ಫಸ್ಟ್ 18 ಎಕರೆದಾಗಿ ಮುಂದೆ ಮಾಡಿದ್ದೀರಿ ಆ ಸೈಡ್ ಇದ್ದ ಎಮ್ಮಿ ಡೇರಿ ಇತ್ತು ಫಸ್ಟ್ ಐಟಂಗ್ರಿ ಅದು ನೀವು ಫಸ್ಟ್ ಎಮ್ಮಿ ಡೇರಿ ಅಲ್ಲಿ ಮೊದಲು ಆಕಳದ ಇತ್ತು ಊರಾಗ್ರಿ ಆಗ ಎಮ್ಮಿ ಕೂಡ ಸ್ಟಾರ್ಟ್ ಮಾಡ್ತೀರಿ ಇಲ್ಲಿ ಇಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಎಮ್ಮಿ ಡೇರಿ ಎಮ್ಮಿ ಡೇರಿ ಯಾವ ತಳಿ ಎಮ್ಮಿ ಎಲ್ಲ ಮುರಾ ಜಾಫರಾಬಾದಿ ಸೆಲೆಕ್ಷನ್ ಮಾರ್ಕೆಟಿಂಗ್ ಅವರು ಪರ್ಚೇಸ್ ಮಾಡೋದು ತಗೊಂಡ್ಬರೋದು ವಿನಯ್ ಕುಲಕರ್ಣಿ ಹೌದು ಹೌದು ರೀ ಅವ್ರ ಯಾವ ಸೆಲೆಕ್ಟ್ ಮಾಡ್ತಾರೆ ಅವ್ರನ್ನ ತಗೊಂಡ್ಬರ್ತಾರೆ ಹೌದು ಹೌದು ಮತ್ತೆ ಈ ಕಡೆ ಆಕಳ ಡೈರಿ ಸ್ಟಾರ್ಟ್ ಮಾಡಿದ್ರಲ್ಲ ಹೌದು ಇದು ಯಾವಾಗ ಸ್ಟಾರ್ಟ್ ಮಾಡಿ ಇದು ಫುಲ್ ಟೋಟಲ್ ಆಟೋ ಮೆಕ್ಯಾನಿಸಂ ಅಂತ ಮಾಡ್ತಾರೆ ಅವಾಗ ಇದನ್ನ 2014 ಸ್ಟಾರ್ಟ್ ಮಾಡ್ತೀರಿ 2014 ಈಗ ಅವಾಗ ಎಷ್ಟು ಆಕಳದ ಸ್ಟಾರ್ಟ್ ಮಾಡಿದ್ರಿ ಅವು ಸ್ಟಾರ್ಟಿಂಗ್ 200 ಚಿಲ್ಲರ ಆಗಿದ್ವು ರೀ ಅಂದ್ರೆ ಊರಾಗಿಂತ ಮಾಡ್ಕೊಂಡಿದ್ವಲ್ ರೀ ಅದ್ರ ತಡಿ ಮರ ಅದ್ರ ಮರಿ ಎಲ್ಲ ಇದ್ವು ರೀ ಕರಾಗಿರಲ್ಲ ನಿಮ್ಮಲ್ಲೇ ತಳಿ ಎಲ್ಲ ಬೆಳೆದು ಆಮೇಲೆ ಅದಕ್ಕೆ ಅನಾರೆಲ್ಲ ಇಂಪೋರ್ಟೆಡ್ ಸಿಮೆಂಟ್ ತಂದ್ರಿ ರೀ ಎಲ್ಲಕ್ಕೂ ಇಂಪೋರ್ಟೆಡ್ ಸಿಮೆಂಟ್ ಯೂಸ್ ಮಾಡ್ತೀರಿ ಆಮೇಲೆ ಸೆಕ್ಸ್ ಸಿಮೆಂಟ್ ಅಂತ ಬಂದೈತಿ ರೀ ಸೆಕ್ಸ್ ಸಿಮೆಂಟ್ ಯೂಸ್ ಮಾಡ್ತೀವಿ ನಾವು ಅಂದ್ರೆ ಏನದು ಸೆಕ್ಸ್ ಸಿಮೆಂಟ್ ಹಾಕಿದ್ರೆ ಹೆಣಗಾರ ಹೊಡ್ತಾರೆ ಬರೀ ಅದಕ್ಕೊಂದು ಸ್ಪೆಷಲ್ ಐತಿ ಹೌದು ಹೌದು ರೀ ಸೆಕ್ಸ್ ಸಿಮೆಂಟ್ ಐತಿ ರೀ ಮೇಲ್ಗಡೆ ಇದನ್ನ ಮಾಡಿದ್ರಲ್ಲ ಗೋಟ್ ಫಾರ್ಮ್ ಅಂತ ಮಾಡಿದ್ರು ಅದನ್ನ ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಗೋಟ್ ಫಾರ್ಮ್ 2000 ಮೊದಲಿಂದ ಐತ್ರಿ ಊರಾಗ ಇತ್ತು ಅದು ಅಲ್ಲಿ ಊರಾಗ ಹೋಯ್ತಾರೆ 900 ಆಗಿ 900 ಆಗಿತ್ತು ಇದಕ್ಕಿಂತ ದೊಡ್ಡ ಫಾರ್ಮ್ ಒಂದಾಗಿದ್ರಿ ಇಲ್ಲಿ ಗೋಟ್ ಫಾರ್ಮ್ ಐತ್ರಿ ಈಗ ಅಲ್ಲೇ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಮಾಡಿದ್ರಿ ಇಲ್ಲಿ ಮಾಡಿ ಈಗ ಒಂದು ಆಲ್ಮೋಸ್ಟ್ 7 ಇಯರ್ಸ್ ಆತ್ರ ಇಲ್ಲಿ ಮಾಡಿ ಅಂದ್ರೆ ಇಲ್ಲಿ ಮಾರ್ಕೆಟಿಂಗ್ ಇಲ್ಲಿ ಹುಬ್ಬಳ್ಳಿ ದೊಡ್ಡ ಸಿಟಿ ಆಗುತ್ತೆ ದೊಡ್ಡ ಸಿಟಿ ಹಾಕೋ ಇಲ್ಲಿ ಮಾರ್ಕೆಟಿಂಗ್ ಹಾಕೈತೆ ಅಂತ ಇಲ್ಲಿ ಮಾಡಿದೀವಿ ರೀ ಅವೆಷ್ಟು ಅದಾವ್ರಿ ಈಗ ಆಡುಗಳು ಆಡು ಒಂದು 2.5 ಸಾವಿರ ಮೇಲೆ ಅದಾವ್ರಿ 2.5 ಸಾವಿರ ಹ್ಞೂ ಅಂದ್ರೆ ಅಲ್ಲಿ ಇಲ್ಲಿ ಕೂಡ ಎರಡು ಕೂಡ್ರಿ ವಿಶೇಷವಾಗಿ ಯಾವ ತಳಿ ಇದು ಮಾಡಿದ್ರಿ ಶಿರೋ ಇದಾವ್ರಿ ಜಮ್ನಾಪುರಿ ಅದಾವ ತೋತಾಪುರಿ ಅದಾವ್ರಿ ಆಮೇಲೆ ಬೀಟಲ್ ಅಂತ ಐತ್ರಿ ಆಮೇಲೆ ಅವ್ರ ಮೇಂಟೆನೆನ್ಸ್ ಹೆಂಗೆ ಮಾಡ್ತೀರಿ ಅದರ ಲೇಬರ್ಸ್ಗಳು ಎಷ್ಟು ಮಂದಿ ಇದ್ದಾರೆ ನಿಮ್ಮಲ್ಲಿ ಲೇಬರ್ಸ್ ಆಲ್ಮೋಸ್ಟ್ ಒಂದು 13-14 ಮಂದಿ ಇದ್ದಾರೆ ಅವ್ರು ಫುಲ್ ಓಕೆ ಗೋಡ್ ಫಾರ್ಮಿಗೆ ಮೇಂಟೆನೆನ್ಸಿಗೆ ಬೋರ್ ಗೋಡ್ ಫಾರ್ಮ್ ಹ್ಞೂ ಆಮೇಲೆ ಆಕಳದ ಬೇರೆ ಇವು ಬೇರೆ ಹೌದು ಆಕಳದ ಸೆಕ್ಷನ್ ಬೇರೆ ರೀ ಎಮ್ಮಿದ ಬೇರೆ ರೀ ಗೋಡ್ ಫಾರ್ಮ್ ಅದು ಬೇರೆ ಅದಕ್ಕೆ ಅದಕ್ಕೆ ಪರ್ಟಿಕ್ಯುಲರ್ ಅದಕ್ಕೆ ಎಕ್ಸ್ಪರ್ಟ್ಸ್ ಅದಕ್ಕೆ ಅದಾರ ಎಕ್ಸ್ಪರ್ಟ್ ತಂದು ಇಟ್ಟಿದ್ದಾರೆ ಬಿಟ್ಟು ಹ್ಞೂ ಅಂದ್ರೆ ಕೃಷಿ ಆಧಾರಿತ ಈ ಉಪ ಕಸಬುಗಳನ್ನ ಮಾಡ್ಕೋದ್ ನೀವು ರೈತರಿಗೆ ಮಾದರಿ ಆಗಿದ್ದೀರಿ ಅಂತ ಹ್ಞೂ ಎಷ್ಟು ಹಾಲು ರೆಡಿ ಆಗ್ತಾವ್ರಿ ಡೈಲಿ 8 ಸಾವಿರ ಮಟ ಹಾಕೋರಿ 7 ಊರ್ಲಿಂದ 8 ಸಾವಿರ ಮಟ ಡೈಲಿ ಪ್ರೊಡಕ್ಷನ್ ಐತ್ರಿ ಎಮ್ಮಿದು ಬೇರೆ ಎಮ್ಮಿದು ಬೇರೆ ಆಕಳದ ಬೇರೆ ಆಕಳದ ಇದ್ರಿ ನಾ ಹೇಳಿದ್ದು 7 ಊರ್ಲಿಂದ 8 ಸಾವಿರ ಹಾಕೋರಿ ಹ್ಞೂ ಎಮ್ಮಿ ಏನಿದೆ ಡೈಲಿ 800-900 ಲೀಟರ್ ಎಮ್ಮಿದಾಗತ್ರಿ ಆಕಳದ ಆಕಳದ ಭಾಳ ಆಕೈತ್ರಿ ಎಮ್ಮಿ ಭಾಳ ಇದಾಗೋದಿಲ್ಲ ರೀ ಆಕಳದ ಹಾಲ ಭಾಳ ರೀ ಇದಕ್ಕೆ ಮಾರ್ಕೆಟಿಂಗ್ ಹೆಂಗೆ ಮಾಡ್ತೀರಿ ಮಾರ್ಕೆಟಿಂಗ್ ಮೊದಲೆಲ್ಲ ಇದಕ್ಕೆ ಮಾಡ್ತೈತಿ ಇಲ್ಲಿ ನಮ್ದು ಒಂದಿಷ್ಟು ಹೋಟೆಲ್ಸ್ ಅದಾವ ರೀ ಆಮೇಲೆ ನಮ್ದೊಂದು ಪಾಯಿಂಟ್ ಐತಿ ಇಲ್ಲಿ ಜಯನಗರದ ಒಂದು ಪಾಯಿಂಟ್ ಅದಾವ ರೀ ಅಲ್ಲೆಲ್ಲ ಎಲ್ಲ ಸ್ವಲ್ಪ ಮನೆಗೂ ಮನೆ ಅನ್ನೋರೆಲ್ಲ ಬಂದು ಹೋಯ್ತಾರ ಆ ಪಾಯಿಂಟ್ ಆ ಪಾಯಿಂಟ್ನಾಗ ನೀವು ಮಿಶ್ರಾ ಕೊಡ್ತಿದ್ರು ಮೊದಲ ಸ್ಟಾರ್ಟಿಂಗ ಈಗ ಸ್ವಲ್ಪ ಲಾಕ್ಡೌನ್ ಇಟ್ಟೋನ ಎಲ್ಲ ಪ್ರಾಬ್ಲಮ್ ಆದ್ಮೇಲೆ ಈಗ ಸ್ವಲ್ಪ ಗೋವಾ ಕೊಡಾಕ ನೋಡ್ರಿ ಗೋವಾಕ ಇದಕ್ಕೆ ಹ್ಞೂ ಗೋವಾ ಕಳ್ಸಾದ ಗೋವಾ ಕಳ್ಸಾತು ಹಾಲ ಎಲ್ಲ ಹಾಲುಗಳು ಅಲ್ಲೇ ಕಳ್ಸಾತ್ರಿ ಇಲ್ಲ ಎಮ್ಮಿ ಹಾಲು ಇಲ್ಲೇ ಸೇಲ್ ಆಗತ್ತೆ ಎಮ್ಮಿ ಹಾಲು ಇಲ್ಲ ಇಲ್ಲೇ ಇಲ್ಲಿ ದಾವಳಕ್ಕಾಗತ್ತ ಸೇಲ್ ಹಾಕತ್ರಿ ಇಲ್ಲೇ ಅವು ಏನು ಲೀಟ್ರ್ ಅದಾರೀ ಈಗ ಎಮ್ಮಿ ಹಾಲು 60 ರೂಪಾಯಿ ಐತ್ರಿ ಲೀಟ್ರ್ ಒಂದು ಆಕಳ ಹಾಲು ರೀ ಆಕಳ 40 ರೂಪಾಯಿ ಐತ್ರಿ ಆಕಳ ಹಾಲು ಗೋವಾಕ ಸಪ್ಲೈ ಮಾಡಿ ಸಪ್ಲೈ ಐತ್ರಿ
ಎಮ್ಮೆ ಹಾಲನ್ನ ಧಾರವಾಡ ಹಳ್ಳಿ ನಗರಕ್ಕೆ ಸಪ್ಲೈ ಆಗುತ್ತೆ ರೀ. ಅಂದ್ರೆ ಇಲ್ಲಿ ಆಕಳದಲ್ಲೂ ಧಾರವಾಡ ಸಪ್ಲೈ ಆಗುತ್ತೆ ರೀ. ಅದೇನ್ ಎಕ್ಸಸ್ ಇದ್ದಿದ್ದು ಏನೈತಲ್ರಿ, ಇದಕ್ಕೆ ಹೋಗುತ್ತೆ ಗೋವಾ ಹೋಗ್ರಿ. ಅಂದ್ರೆ ಇಲ್ಲಿ ಕೆ ಎಫ್ ದಾಗ ರೇಟ್ ನಮ್ಗೆ ಹೊರಗೋಟ ಆಗೋದಿಲ್ರಿ. ಕೆ ಎಮ್ ಎಫ್ ದವ್ರದ್ದು ರೇಟ್ ಕಮ್ಮಿ ಐತೆ? ಕಮ್ಮಿ ಐತ್ರಿ. ಏನ್ ರೇಟ್ ಐತ್ರಿ ಅದು? ಕೆ ಎಫ್ ದವ್ರದ್ದು 22 ರೂಪಾಯಿ ಐತ್ರಿ, ಪ್ಲಸ್ ಅದೊಂದು ಅನುದಾನ ಒಂದು 5 ರೂಪಾಯಿ ಬರ್ತೈತಿ. ಎಲ್ಲ ಕೂಡಿದ್ರೆ ಎಷ್ಟು? 27-28 ರೂಪಾಯಿ ರೀ. ಮತ್ತೆ ಅಲ್ಲಿ ಗೋವಾದಾಗ ರೀ? ಗೋವಾದಾಗ 38-40 ರೂಪಾಯಿ ರೀ. ಮೋಟರ್ ಮೇಲೆ ಲಿಫ್ಟ್ ಟ್ಯಾಂಕರ್ ಹೋಗೈತ್ರಿ. ಒಟ್ಟ ಮ್ಯಾನ್ ಟಚ್ ಆಗುದಿಲ್ಲರಿ. ಇದಕ್ಕೆ ಮೇವಿಗೆ ಅದು ಏನೇನು ಮಾಡ್ತೀರಿ? ಮೇವು ಆಕಳಿಗೆ ಆತ್ರಿ, ಆಮೇಲೆ ಎಮ್ಮೆಗಳಿಗೆ ಆತ್ರಿ? ಮೇವಿಗೆಲ್ಲ ಈಗ ಗೋಧಿ ಹೊಟ್ಟಾತ್ರಿ, ಬೀಜ ಮೇವು, ಆಮೇಲೆ ಈಗ ಹೆಸರಿಂದ ಎಲ್ಲ ಏನೇನು ಸಿಗ್ತೈತೆ ಒಟ್ಟು ಆಲ್ಮೋಸ್ಟ್ ಎಲ್ಲ ಹೊಟ್ಟು ಕಲೆಕ್ಷನ್ ಮಾಡ್ಕೊತೀರಿ. ಸೋಯಾಬೀನು ಎಲ್ಲ ಮಿಕ್ಸ್ ಮಾಡಿ ಬಂಡಿ ಹೊಡ್ತೀರಿ ದೊಡ್ಡ ದೊಡ್ಡ. ಅದು ಡೈಲಿ ಡ್ರೈ ಮ್ಯಾಟರ್ ಅಂತ ಇಷ್ಟ ಇರ್ತೈತ್ರಿ. ಆಮೇಲೆ ಸೈಲೇಜ್ ಅಂತಂದು ಮಾಡ್ತೀವಿ. ಸೈಲೇಜ್ ಹಸಿ ಮೇವು ಗಾಂಜಾ ತೆನಿ ಬಂದಿರ್ತೈತಲ್ರಿ, ಅದು ಆಲ್ಮೋಸ್ಟ್ 75-80 ಡೇಸ್ ಇರ್ತೈತಿ. ಅದು ಅವು ಫುಲ್ ಹಾಳಾಗಿರ್ತೈತಿ. ಅದನ್ನ ಫುಲ್ ಚಾಪ್ ಮಾಡಿ ಅದನ್ನ ಫುಲ್ ಇದನ್ನ ಮಾಡಿ ಟೈಟ್ ಏರ್ ಟೈಟ್ ಮಾಡ್ತಿರೋ, ಅದಕ್ಕೆ ಪಿಟ್ ಮಾಡಿರ್ತೀವಿ ದೊಡ್ಡ ದೊಡ್ಡ. ಹಾ, ಅದನ್ನ ಇದನ್ನ ಮಾಡ್ತಾರೆ, ಕಳ್ಸಾಕ್ ಹಾಕ್ತಿವಿ. ಆಮೇಲೆ ಅದನ್ನ ಫುಲ್ ಏರ್ ಟೈಟ್ ಮಾಡಿ ಆದ್ಮೇಲೆ ತಡಪತ್ರೆ ಹಾಕಿ ಫುಲ್ ಮಣ್ಣು ಹಾಕ್ಬಿಡ್ತೀವಿ ಮೇಲೆ. ಪ್ಯಾಕ್ ಮಾಡ್ಬಿಡ್ತೀವಿ? ಫುಲ್ ಪ್ಯಾಕ್ ಮಾಡ್ಬಿಡ್ತೀವಿ. ಒಂದು 2 ತಿಂಗಳು 45 ಡೇಸ್ ಟು 60 ಡೇಸ್ ಒಂದು ಒಟ್ಟ ಓಪನ್ ಮಾಡಂಗಿಲ್ಲ ರೀ. ಅದು ಅಲ್ಲೇ ಫರ್ಮೆಂಟೇಷನ್ ಆಗಿಬಿಡ್ತೈತಿ, ಮಸ್ತ್ ಆಗತ್ತೆ ರೀ ಏಕ್ದಮ್. ಭಯಂಕರ ಟೇಸ್ಟ್ ತಿಂತಾವ್ರಿ. ಅದ್ರಾಗ ಎನರ್ಜಿಕ್ಕೂ ಎನರ್ಜಿನೂ ಭಾಳ ಇರ್ತೈತ್ರಿ. ಆಮೇಲೆ ಅದು ಕುದಿ ಹಾಫ್ ಬಾಯ್ಲ್ಡ್ ಆಗಿಬಿಟ್ಟಿರ್ತೈತಿ, ಭಾಳ ಟೇಸ್ಟ್ ಇರ್ತೈತ್ರಿ ಅದು. ಪ್ಲಸ್ ಪ್ಲಸ್ ಇವು ಬ್ಯಾಳಿ ಕಾಳುಗಳ ಅದು ಫೀಡ್ಸ್ ಎಲ್ಲ ಅದು. ಮತ್ತೆ ಈಗ ಮೇಜ್ ರೀ, ಸೋಯಾ ಡಿಓಸಿ, ಆಮೇಲೆ ಕಾಟನ್ ಡಿಓಸಿ, ಹತ್ತಿ ಕಾಳು, ಆಮೇಲೆ ಗೋಧಿ ತೌಡು, ಇವನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಅದು ನಮ್ಮ ಅನಾರ ಇದ್ರಾಗಿಂದ ಕರೆಸಿರ್ತಾರೆ. ಫುಡ್ ನ್ಯೂಟ್ರಿಷನ್ ಬರ್ತಾರೆ ಒಬ್ರು ಇದ್ರಾಗಿಂತ ಫ್ರಾನ್ಸ್ ಅಂತ, ಗಿಲ್ದಾಸ್ ಅಂತ ಅವ್ರು ನಮ್ಗೆಲ್ಲ ಇದನ್ನ ಮಾಡಿದ್ರು. ಅನ್ನಾರ್ ಫ್ರಾನ್ಸ್ ಅಂತ ಕರೆಸಿದ್ರಿ? ಫ್ರಾನ್ಸ್ ಅಂತ ತರಿಸಿದ್ರು. ಹೌದು, ಅವ್ರು ಗಿಲ್ದಾಸ್ ಅಂತ ಬರ್ತಿದ್ರಿ. ಗಿಲ್ದಾಸ್ ಅದೇನ್ರಿ? ಅವರು ಫುಡ್ ನ್ಯೂಟ್ರಿಷನ್ ರು. ಅವರೆಲ್ಲ ಇದನ್ನ ಮಾಡಿದ್ರು ನಮ್ಮ ಫಾರ್ಮ್ ರೀ, ಭಯಂಕರ ಇಂಪ್ರೂವ್ಮೆಂಟ್ ಮಾಡಿದ್ರೆ. ಅನ್ನಾರ್ ಫುಲ್ ಅವ್ರನ್ನ ಮಾಡಿ ಅನ್ನಾರ್ ಆಮೇಲೆ ಅಲ್ಲಿಂದ ಇಲ್ಲಿ ಬಂದ್ರು. ಹೌದೌದು, ಅನ್ನಾರ್ ಫಾರ್ಮ್ ಏರಿಯಾ ಅಂದ್ರೆ ಅವ್ರು ಇಂಡಿಯಾದಾಗ ಅಲ್ಲಿ ಇಂಡಿಯಾದಾಗ ಅಲ್ಲಿ ನೋಡ್ತಿದ್ರು, ವಿಸಿಟ್ ಮಾಡ್ತಿದ್ರು ಅವ್ರು. ಈ ಹೈದರಾಬಾದ್ನಾಗ ಆಮೇಲೆ ಪಂಜಾಬ್ದಾಗ ಅಲ್ಲಿ ಫಾರ್ಮ್ ವಿಸಿಟ್ ಮಾಡ್ತಿದ್ರು ಅವ್ರು. ಅವ್ರು ಅನ್ನಾರ ಪರಿಚಯ ಆತ ಅವ್ರಿಗೆ, ಅನ್ನಾರ ಕನ್ಸಲ್ಟೆನ್ಸಿ ಅಂತಂದು ಅವ್ರು ತೊಗೊಳ್ತಾರೆ. ಅವರು ತಿಂಗಳಾಗಿ 3 ದಿವಸ ಇರ್ತಿದ್ರು ಅವ್ರು ಬಂದು ಎಲ್ಲ ಫುಲ್ ಎಲ್ಲ ಟ್ರೈನ್ ಅಪ್ ಮಾಡಿದ್ರು ಎಲ್ಲರಿಗೂ. ಅವರು ಉಸ್ತುವಾರಿ ಬಂದು ಎಲ್ಲ ಹೊಲದಾಗೆಲ್ಲ ರೆಡಿ ಮಾಡಿದ್ರು. ಹ್ಞೂ ರೀ, ಮೇವನ್ನು ರೆಡಿ ಮಾಡೋದು ಹೆಂಗೆ, ಆಮೇಲೆ ಏನೇನು ಮಿನರಲ್ಸ್ ಹೆಂಗಿರ್ಬೇಕು, ಫೀಡಿಂಗ್ ಹೆಂಗಿರ್ಬೇಕು, ಎನಿಮಲ್ಸಿಗೆ ಎಷ್ಟು ಇದ್ರ ಪ್ರಕಾರ ಇರ್ಬೇಕು, ಪ್ರೋಟೀನ್ ಎಷ್ಟಿರ್ಬೇಕು, ಅದಕ್ಕೆ TMR TMR ಅಂತ ಬರ್ತೈತ್ರಿ ಅದು, ರೆಡಿ ಮಿಕ್ಸ್ ಫುಡ್ ಅಂತಂದು ಎಲ್ಲ ಅದ್ರಾಗ ಹಾಕಿದ್ರು ಎಲ್ಲ ಮಿಕ್ಸ್ ಮಾಡ್ತೈತೆ ಅದು. ಅದು ತಾನೇ ನಮ್ಮ ಗೋದ್ಲಿ ಏನದ ಅಲ್ರಿ, ಗೋದ್ಲಿಗೆ ತಾನೇ ಹಾಕೊಂತ ಹೋಗ್ತೈತೆ ಅದು. ಕನ್ವೇರ್ ಬೆಲ್ಟ್ ಇರ್ತೈತೆ ಅದಕ್ಕೆ, ಅದೊಂದು ಮಿಷನ್ ಐತ್ರಿ ಅದೊಂದು. ಈಗ ಅಷ್ಟೇ ಎಷ್ಟು ಎಕರೆ ಹೊಲದಾಗ ನಿಮ್ದ ಮೇವಿನ ಇದನ್ನ ಬೆಳೆದ್ರಿ ಸರ್? ಇಲ್ಲ, ಇಲ್ಲಿ ಧಾರವಾಡದಾಗ ಆಲ್ಮೋಸ್ಟ್ ಒಂದು 50-55 ಎಕರೆ ಮಟ್ಟ ಐತ್ರಿ. ಏನು ಇಲ್ಲಿ ಧಾರವಾಡದಾಗ ರೀ? ಹ್ಞೂ, ಅಂದ್ರೆ ಇಲ್ಲೇ ಫಾರ್ಮ್ ಸುತ್ತಾರ್ದೆಲ್ಲ ಇಲ್ಲೇ ಬೆಳಿತೀವಿ ರೀ. ಆಮೇಲೆ 900 ಏನೈತಿಲ್ರಿ, ಅಲ್ಲೆಲ್ಲ ಗೊಂಜಾಳ ಸೈಲಿ ಗೊಂಜಾಳ ಎಲ್ಲ ಬೆಳಿತೀವಿ ರೀ ಅಲ್ಲಿ. ಆಮೇಲೆ ಬೀಜಾಳ ಮೇವು, ಕಡ್ಲಿ ಹೊಟ್ಟೆ ಅಲ್ಲಿ ಊರಾಗಂತೂ ಬರ್ತೈತಿ. ಆಮೇಲೆ ಹೊರಗಿಂತೂ ಪರ್ಚೇಸ್ ಮಾಡ್ತೀವಿ ರೀ. ನವನಗುಂದ ತಾಲೂಕು, ನರಗುಂದ ತಾಲೂಕು, ಗದಗ ಡಿಸ್ಟಿಕ್ ರೀ, ಹಾಲಕೇರಿ ಎಲ್ಲ ಕಡೆ ಖರೀದಿ ಮಾಡ್ತೀವಿ. ಅಂದ್ರೆ ನಿಮ್ಮ ಹೊಲದಾಗ ಕಬ್ಬದು ಏನು ಹಾಕಂಗಿಲ್ಲ? ಹ್ಞೂ, ಕಬ್ಬಿನ ಬೆಳೆ ಏನಿಲ್ಲ. ಕಬ್ಬು ಐತ್ರಿ, ಕಬ್ಬನು ಹಾಕ್ತಾರೆ. ಅದು ಒಂದಿಷ್ಟು ಎಕರೆ ಬೇರೆ ಅದಾರು, ಏನು ನೀರಾವರಿ ಅದ್ರ ಕಬ್ಬು ಹಾಕೈತ್ರಿ. ಮಣ್ ಬಯಸ ಏನೈತಲ್ಲ, ಇವನ್ನ ಕಡ್ಲಿ ಇದನ್ನ ಹಾಕ್ತಾರೆ. ಇನ್ನ ಈ ಹಾಲನ್ನ ಹಿಡ್ದು ಮಷಿನ್ ಅದಾವ್ರು ಅಥವಾ ಮ್ಯಾನುವಲ್ ಅದಾವ್ರು? ಇಲ್ಲ, ಅದಕ್ಕೆ ಮಿಲ್ಕಿಂಗ್ ಪಾರ್ಲರ್ ಅಂತ ಬರ್ತೈತ್ರಿ. ಅದ ಅಟ್ ಎ ಟೈಮ್ 32 ಆಗ ಮಿಲ್ಕಿಂಗ್ ಹಾಕೋರಿ. ಒಂದ್ ಸೈಡ್ 16, ಒಂದ್ ಸೈಡ್ 16. ಲೈನ್ ಪಾರ್ಲರ್ ಅಂತ ಬರ್ತೈತ್ರಿ, ಡಿ ಲೆವೆಲ್ ಕಂಪ್ನಿ ಇದೆ ಅದು. ಮಿಲ್ಕಿಂಗ್ ರೀ, ಮಿಲ್ಕಿಂಗ್ ಪಾರ್ಲರ್, ಮಿಲ್ಕಿಂಗ್ ಪಾರ್ಲರ್ ಡಿ ಲೆವೆಲ್. ಹ್ಞೂ, ಅಂದ್ರೆ ಅಟ್ ಎ ಟೈಮ್ 16 ಆಕಳು 32 ಆಗ ಅಟ್ ಎ ಟೈಮ್ ಮಿಲ್ಕಿಂಗ್ ಸ್ಟಾರ್ಟ್ ಆಗೈತ್ರಿ. ಅದ್ರ ಅದು ಈಸಿ ಆಗ್ತೈತೆ, ಅದು ಈಸಿ. ಮುರ ಎಮ್ಮೆಗಳು ಯಾರು ಹಿಡಿತಾರ್ರಿ? ಮುರ ಎಲ್ಲ ಮ್ಯಾನುವಲ್ ಇದಾವ್ರಿ. ಮ್ಯಾನುವಲ್? ಅದಕ್ಕೆ ಮಷಿನ್ ಹಾಕು ಟ್ರೈ ಮಾಡಿದ್ವಿ. ಇಲ್ಲ, ಅದಕ್ಕೆ ಮಷಿನ್ ಯೂಸ್ ಮಾಡಿದ್ದೀವ್ರಿ. ನಡ್ಬರ್ಕ ಸ್ವಲ್ಪ ಲಘು ತೊರಿ ಬಿಡದಾಗ ಲಘು ತೊರಿ ಬಿಡಂಗಿಲ್ಲ. ಆಮೇಲೆ ಅವ್ರು ಬಿಹಾರಿಗಳನ್ನ ಲೈಕ್ ಮಾಡಂಗಿಲ್ಲ ಅವ್ರಿ. ಅದನ್ನ ಹಚ್ಚಿದ್ರೆ ಮತ್ತೆ ಮುಂದೆ ನಮ್ಗೆ ಪ್ರಾಬ್ಲಮ್ ಆಗೈತೆ. ಅವ್ರು ಒಟ್ಟು ರೂಢಿ ಮಾಡೇ ಒಳ್ಳೆ ನಮಗೆ.
मशीन हचुआ ಮನೋಲ್ ಮಾಡಾತೋರಿ ಅಂದ್ರೆ ಆ ಕಾರ್ಮಿಕರ ನಮಗೂ ಕೆಲಸ ಇಲ್ಲ ಹೌದು ಆ ಟೈಮ್ ಅವಾಗ ಹಂಗೆ ಇತ್ತು ಬಿಡ್ರ ಅವಾಗೆಲ್ಲ ಫುಲ್ ಎಲ್ಲ ಅವರೇ ಬರ್ತಿದ್ರಿ ನಾಲ್ಕು ನಾಲ್ಕು ಆರು ಆರು ಮಂದಿ ಇರ್ತಿದ್ರಿ ಫಾರ್ಮ್ದಾಗ ಅವಾಗ ಟೀಮ್ ಇರ್ತಿತ್ತು ಹೌದು ಇಲ್ಲಿ ಬಂದು ಇಲ್ಲೇ ಕೂತು ಎಲ್ಲರಿಗೂ ಇಲ್ಲೇ ರೇಷನ್ ಕೊಡ್ಸಿ ಇಲ್ಲೇ ಊಟ ಮಾಡಿದ್ಮೆ ಆಮೇಲೆ ಎಲ್ಲಿ ಕೆಲಸ ಬರ್ತಿತ್ತು ಆಮೇಲೆ ಇಲ್ಲಿಂದ ಹೋಗ್ತಿದ್ರು ಮೊದಲ್ರಿ ಇದೊಂದು ಅಡ್ಡಾದಂಗೆ ಆಗಿತ್ತು ಆ ಟೈಮ್ದಾಗ ಈಗ ಚೇಂಜ್ ಆಗಿದೆ ಈಗೆಲ್ಲ ಚೇಂಜ್ ಆಗಿದ್ರಿ ಎಲ್ಲ ಕಡೆ ಅಲ್ಲಿ ಡೈರಿ ಉಳೋರು ಆಮೇಲೆ ಎಲ್ಲೂ ಸಾಕಷ್ಟು ಕೆಲಸ ಆತವ್ರಿಗೆ ಇಲ್ಲಿ ಯಾರು ಬರೋ ಕಮ್ಮಿ ಆತ್ರಿ ಅಲ್ಲೇ ಮಾಡಂಗ ಅಲ್ಲೇ ಮಾಡಾತ್ರಿ ಡೈರಿ ಫಾರ್ಮ್ ಬಾಳ ಅದ ನೋಡ್ರಿ ಅಲ್ಲೇ गवर्नमेंट डॉक्टर्स बरतार रि हाँ एमर्जेंसी आम नम डेरी फार्म नम डेरी डॉक्टर ट्रीटमेंट हाँ ऐन बंद ट्रीटमेंट ಅಂಗ ಎಮರ್ಜೆನ್ಸಿ ಇದ್ರಿ ನಮ್ಮ ನಮ್ಮ ಒಬ್ಬ ಫಿಕ್ಸ್ ಡೈರಿಗೆ ಒಬ್ಬ ಡಾಕ್ಟರ್ ಅದಾನ ಹಾ ಅವರು ಫುಲ್ ಎಲ್ಲಾ ಮೇಂಟೇನ್ ಮಾಡ್ತಾರೆ ಇಲ್ಲ ನೋಡ್ 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 ಏ ಮಾಡ್ದಪ್ಪ ಹೌದು ಅಂದ್ರೆ ಏನ್ ಪ್ರಾಬ್ಲಮ್ ಐತೆ ಏನ್ ಪ್ರಾಬ್ಲಮ್ ಇಲ್ಲ ಅಂದ್ರೆ ಕೆಲವು ಹೇಳ್ತಾರ ಆಕಳುಗಳಾಗಲಿ ಏಮಿಗಳಾಗಲಿ ಬಹಳ ಈ ಏರಿಯಾ ಹೌದು ಡಿಸೀಸ್ ತಪ್ತಾವು ಆರೋಗ್ಯ ತಪ್ತಾವು ಅನ್ನು ಒಂದಿದೆ ಸರ್ ಬರ್ತಾವ್ರೆ ಅದಕ್ಕೆ ವ್ಯಾಕ್ಸಿನೇಷನ್ ಟೈಮ್ ಟು ಟೈಮ್ ವ್ಯಾಕ್ಸಿನ್ ಮಾಡಬೇಕಾಗುತ್ತೆ ರೀ ವಿಸಿಟರ್ಸ್ ಬಾಯ್ ಇರ್ತಾರ ಇಲ್ಲಿ ಅಂತ ದೊಡ್ಡ ದೊಡ್ಡ ಫಾರ್ಮಿಗೆ ಎಲ್ಲಾರು ರೀ ಅರಗ ಅಣ್ಣಾರೊಬ್ರು ರಾಜಕೀಯ ಮನುಷ್ಯರ ಅನ್ಕೂಲ ಮನೆ ಬರು ಬಾಳ ಅವರು ಅವರ ದನಕ್ಕೆ ಅವರು ಏನ್ರ ಒಂದು ಔಟ್ ಬ್ರೇಕ್ ಇತ್ತು ಅಂದ್ರೆ ಅವ್ರು ಇಲ್ಲಿ ಬಂದಾಗ ನಮ್ಮ ದನಕ್ಕೂ ಬರ್ತಾವ ಹಂಗಾಗಿ ಹೌದ್ರಿ ಅದು ವೈರಲ್ ರೀ ಎಫ್ ಎಮ್ ಡಿ ಏನದಲ್ರಿ ಇಲ್ಲ ವೈರಲ್ ಏನ್ ಡಿಸೀಸ್ ರೀ ನಿಮ್ದು ನಿಮ್ ಮನೆಗೆ ದನಕ್ಕೆ ಬರೈತೆ ಅಂತ ನಿಮ್ಮ ಬಾಯಿ ತೊಳೋದು ನಿಮ್ ಡ್ರೆಸ್ಸಿಗೆ ಎಲ್ಲರೂ ಹತ್ತಿತ್ತು ಅಂದ್ರೆ ನಿಮ್ ಜೊತೆನೂ ಬಂದ್ ಬಿಡ್ತದೆ ಅದು ಬೇರೆ ಕಡೆ ಸ್ಪ್ರೆಡ್ ಆಗಿರ್ತಾವ ಹಂಗಾಗಿ ನಾವು ಯಾರನ್ನೂ ಸ್ಟ್ರಿಕ್ಟ್ಲಿ ಯಾರನ್ನು ಹೋಗ ಬಿಡುದಿಲ್ರಿ ಹಂಗಾಗಿ ರೇಷನ್ ಕಮ್ಮಿ ಇರ್ತೈತಿ ನಮ್ ಜವಾರಿ ಆಕಳದಷ್ಟು ರೇಷನ್ಸ್ ಪವರ್ ಕಮ್ಮಿ ಇರ್ತಾವ್ರಿ ಈಗ ಹೈ ಈಲ್ಡ್ ಇರ್ತೈತ್ರಿ ಈಗ 30-40 ಲೀಟರ್ ಹಿಂದೆ ಆಕಳ ಇರ್ತಾವ ಅವಕ್ಕೆಲ್ಲ ರೇಷನ್ಸ್ ಮಿನರಲ್ಸ್ ಹೋಗಿ ಇರ್ತೈತಿ ನಾವು ಮೇಲೆ ಟಾಪ್ ಅಪ್ ಮಾಡ್ತಿರ್ತೀವಿ ಕರೆ ಎಷ್ಟು ಇದನ್ನ ಮಾಡಿದ್ರು ಅಷ್ಟು ಔಟ್ಪುಟ್ ಇರ್ತೈತಿ ಅದ್ರ ಹಂಗಾಗಿ ಏನ ರೋಗ ಬಂದ್ವ ಅಂದ್ರೆ ಇಮಿಡಿಯೇಟ್ಲಿ ಇದಕ್ಕಿರ್ತೈತ್ರಿ ಸ್ಪ್ರೆಡ್ ಅಪ್ ಆಮೇಲೆ ಲಾಸ್ಟ್ ದೊಡ್ಡ ಫಾರ್ಮ್ ಆಗತ್ತಲ್ರಿ ಮ್ಯಾನೇಜ್ಮೆಂಟ್ ಮಾಡಕ್ ಆಗಂಗಿಲ್ಲ ಏನ್ ಔಟ್ ಬ್ರೇಕ್ ಆದ್ರೆ ಅದಕ್ಕಾಗಿ ಮೊದಲನೇ ಪ್ರಿಕಾಷನ್ ತಗೊಂಡ್ಬಿಡೋದು ನಾವು ಫಸ್ಟ್ ಪ್ರಿಕಾಷನ್ ಎವ್ರಿ 6 ಮಂತ್ಸ್ ವ್ಯಾಕ್ಸಿನೇಷನ್ ಮಾಡ್ಕೊಂಡು ತಗೊಂಡ್ಬಿಡೋದು ಅಂದ್ರೆ HS ಆಮೇಲೆ FMD ಇಂತವೆಲ್ಲ ವ್ಯಾಕ್ಸಿನ್ ಮಾಡ್ಕೊಂಡು ತಗೊಂಡ್ರು ಈ ಎರಡರಿಂದ ಎಮ್ಮಿ ಇಂದಾಗಲಿ ಈ ಆಕಳಿಂದ ಆಗಲಿ ಹಾಲಿನ ಪ್ರೊಡಕ್ಷನ್ ದಿಂದ ಏನ್ ಈ ಮಾಲಕರಿ ಇದನ್ನ ಸ್ಟಾರ್ಟ್ ಮಾಡಿದ್ರಲ್ರಿ पर्सनल इंटरेस्ट ऐति एनिमल्स लव एनिमल्स बग्गे लव एंड अफेक्शन बहुत ऐति मरी अदरद अदर याद अदेल्ल हिस्ट्री हेळ्तारे धरावन एनिमल्स ऐति इंत आकल कर इष्टेल्ल भयंकर इंटरेस्ट बहुत ऐति एक्सपर्ट पूरा ना नम्बर गोतिरंगल बंद नम्बर हेतिरतार अद हिंग नोड़े अब्सर्वेशन मेन अब्सर्वेशन रि हाँ अब्सर्वेशन शुरू आई भयंकर एनिमल्स बे अल अल्तिरतार या काल नोड़ोतार प्रेसेंस बेक्री अब पर्सनल इंटरेस्ट इंद्र अस्टे रही लाभ ब्रीडिंग जमनापुर बीटल ಸುಜ್ಜತ್ ಏನದ ಅಲ್ಲ ಬ್ರೀಡಿಂಗ್ ಆಲ್ಮೋಸ್ಟ್ ಎಲ್ಲ ಬ್ರೀಡಿಂಗ್ ಹೋಗ್ತಾರೆ ಅಂದ್ರೆ ಅವ ತಳಿ ಮುನ್ ಬೆಳವಣಿಗೆ ಮಾಡಕ್ಕೆ ಎಲ್ಲರಿಗೆ ಹೊಸ್ತ ಫಾರ್ಮ್ ಮಾಡ್ತಿರ್ತಾರೆ ಅವರೆಲ್ಲ ಬಂದು ಸೆಲೆಕ್ಷನ್ ಮಾಡ್ಕೊಂಡು ನಮ್ಮೆಲ್ಲ ಅಲ್ಲಿ ಪ್ಯೂರ್ ಬ್ರೀಡ್ ತಂದಿರ್ತಾರೆ ಏನಾರ ಅದು ಅನಾರ ಸೆಲೆಕ್ಷನ್ ಮಾಡ್ತಾರೆ ಅವನು ಏನಾರ ಮಾಡ್ತಾರೆ
ಅಂದ್ರೆ ಅವ ತಳೆ ಮುಂದುವರಿಕೆಗಾಗಿ ಹೆಚ್ಚು ಕೊಡ್ತಾರೆ ಹೌದು ಹೌದು ಎಲ್ಲ ಇಲ್ಲಿ ಯಾರು ಹೊಸದಾಗಿ ಏನು ಮಾಡ್ತಿರ್ತಾರೋ ಅವೆಲ್ಲ ಒಂದು ಮೇಲ್ ಹೋಗ್ತಾರೆ ಒಂದು ಜವಾರ ಹಾಡ್ ಇರ್ತಾವ ತಮ್ಮ ಲೋಕಲ್ ಹಾಡ್ ಇರ್ತಾವೆ ಇದು ಬಿಟಲ್ ಅಂತ ಮೇಲ್ ಅದನ್ನ ಭಾಳ ಯೂಸ್ ಮಾಡ್ತಾರೆ ಅದ್ರ ಅಂದ್ರೆ ಮರಿ ಮಸ್ತ್ ಹಬ್ಬ ಬೀಸ ಮಸ್ತ್ ಬರ್ತಾವ್ರ ಮರಿ ಆಮೇಲೆ ಹಾಲು ಭಾಳ ಬರ್ತದೆ ಬಿಟಲ್ಗೆ ಹೌದಲ್ರಿ ಆರೋಗ್ಯ ದೃಷ್ಟಿಯಿಂದ ಒಳ್ಳೇದು ಹ್ಞೂ ಈ ಕ್ಲೈಮೇಟಿಗೆ ಹೊಂತಾವನ್ರಿ ಹೊಂತಾವ್ರಿ ಏನು ಪ್ರಾಬ್ಲಮ್ ಇಲ್ಲ ಹೊಂತು डेरी फार्म हम कंपेर ऐन टेंशन टेंशन मण अंक वर्ष लॉकडाउन दौड़ समस्या आगे गोल फार्म हाँ ऐन किरकिरी लेबर्स कमी रही इजी मैनेजमेंट रही आम कैश हम क्यारी हम बरतार तूक रोक को ಗೊಬ್ಬರ ಏನಿತ್ತಲ್ರಿ 2 ರೂಪಾಯಿ ಕೆಜಿ ಅಂತ ಕೊಡ್ತೀವಿ ಹೌದು ಹಕ್ಕಿ ಗೊಬ್ಬರ ರೀ ಅಂದ್ರೆ 2 ರೂಪಾಯಿ ಟನ್ ಆಕಳದ ಏನಿತ್ತಲ್ರಿ ಆಕಳದ ಆತ ಎಮ್ಮಿ ಆತ 1600 ಲಿಂದ 1800 ಹಂಗ ವೇರಿಯೇಷನ್ ಹೆಂಡಿ ಶಗಣಿ ಗೊಬ್ಬರ ಶಗಣಿ ಗೊಬ್ಬರ ಹೌದು ट्रांसपोर्टेशन कमी मार्केटिंग वर्ष ಜನರಿಗೆ ಕುರಿ ಫಾರ್ಮ್ ಆಕಳ ಡೈರಿ ಆತ ಎಮ್ಮಿ ಡೈರಿ ಆತ್ರಿ ಅಷ್ಟು ಮೇಂಟೆನೆನ್ಸ್ ಮಾಡಿ ಅಕ್ಕರದ್ದು ಇರೋದೆಲ್ಲ ಮೇಂಟೈನ್ ಮಾಡೋರೆಲ್ಲ ಹೇಳಿದ್ರು ಒಂದು 90 ಮಂದಿ ಎಕರೆ ಪರ್ ಡೇ ಡೈಲಿ ಕರೆಕ್ಟ್ ಒಳ್ಳೆ ಇನ್ನು ಅಂದರೆ ನೀವು ಹೊಸ ಡೈರಿ ಫಾರ್ಮ್ ಮಾಡೋರಿಗೆ ಗೋಟ್ ಫಾರ್ಮ್ ಮಾಡೋರಿಗೆ ಏನು ಸಂದೇಶ ಕೊಡ್ತೀರಿ ಏನು ಮಾಡಿದ್ರೆ ಒಳ್ಳೇದೈತ್ರಿ ಚಲೋತ್ನಾಗ ಮಾಡ್ಬೇಕು ಅಷ್ಟೇ ರೀ ಚಲೋ ಕ್ವಾಲಿಟಿ ಎನಿಮಲ್ಸ್ ಇರ್ಬೇಕು ಎಲ್ಲರೂ ಏನು ಮಾಡ್ತಾರೆ ಸೆಡ್ ಗಿಡ್ ಮಸ್ತ್ ಕಟ್ತಾರೆ ಎನಿಮಲ್ಸ್ ತರ ಮುಂದೆ ಹಿಂದೆ ಮುಂದೆ ಮಾಡ್ಬಿಡ್ತಾರೆ ಸೆಡ್ ಬೇಕಾದ್ರೆ ಸಣ್ಣ ಇರೋಲ್ಬೇಕ್ರಿ ಒಳಗೆ ಎನಿಮಲ್ಸ್ ತರ್ಮಂದು ಕಾಂಪ್ರಮೈಸ್ ಆಗಂಗಿಲ್ರಿ ಎಕ್ದಮ್ ಚಲೋ ಬ್ರೀಡ ತರ್ಬೇಕ್ರಿ ಹಾಲು ಕೊಡುವ ತರ್ಬೇಕು ಏನಾದ್ರು ದಿವಸಕ್ಕೆ 25 30 ಲೀಟ್ರ್ ಹಿಂಡಿ ತರ್ಬೇಕು ಅಂದ್ರೆ ವರ್ಕೌಟ್ ಆಕೈತ್ರಿ ಕರೆಕ್ಟ್ ಅಂದ್ರೆ ನೀವು ಸೆಡ್ ಸಾಣ ಕಟ್ಟುವರೆ ಒಳಗಿನ ತಳಿ ಮಾತ್ರ ಭಾಳ ಭಾಳ ಚಲೋ ಇರ್ಬೇಕು ಅದ್ರೆ ಕಾಂಪ್ರಮೈಸ್ ಆಗಂಗಿಲ್ರಿ ಎನಿಮಲ್ಸ್ ಬಗ್ಗೆ ಎನಿಮಲ್ಸ್ ತರ್ಮಂದು ಕಾಂಪ್ರಮೈಸ್ ಮಾಡಂಗಿಲ್ರಿ ನೀವು ಸೆಡ್ ಕಟ್ಟುವ ಮುಂದೆ ಕಾಂಪ್ರಮೈಸ್ ಆಗ್ರಿ ನಡೀತೈತೆ ಏನು ಪ್ರಾಬ್ಲಮ್ ಇಲ್ಲ ಈ ಸೆಡ್ ಗಿಡ ಎಲ್ಲ ಕಟ್ಟಿ ಎಲ್ಲ ತಂದಿರ್ತಾರೆ ನೀವು ಚಲೋತ್ತೆ ಕೆಲಸ ಮಾಡಿದ್ರೆ ನಿಮ್ಗೆ ಲಾಭ ಇದ್ದೇ ಇರ್ತೈತೆ ಅದು ನೀವು ಎಲ್ಲ ಮಾಡಿ ನೀವು ದುಡಿಯಲಿಲ್ಲ ಅಂದ್ರೆ ಎಲ್ಲಿಂದ ಪ್ರಾಫಿಟ್ ಬರ್ಬೇಕು ನಿಮ್ಗೆ ಬರುವೇ ಇಲ್ಲ ಮೈನಸ್ ಹೌದು ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ ಸೈತ್ ಮೈ ಮೇಲೆ ಬಂದ್ಬಿಡುತ್ತೆ ಹಂಗಾಗಿ ಡೈರಿ ಫಾರ್ಮ್ದವ್ರು ಎಟ್ ಲೀಸ್ಟ್ ಸ್ವಲ್ಪ ತ್ರಾಸ ಆಗುತ್ತೀರಿ ಹೆಂಗ ಮಾಡೋದು 3 ವರ್ಷ ಮಾಡ್ಬೇಕ್ರಿ ಆಮೇಲೆ ಇನ್ಕಮ್ ಸ್ಟಾರ್ಟ್ ಅದ್ರ ಎಲ್ಲರೂ ಏನ್ ಮಾಡ್ತಾರೆ ಸ್ಟಾರ್ಟ್ ಮಾಡಿದ್ಕೂ 1 ವರ್ಷ 2 ವರ್ಷ ತೆಗೆದ್ಬಿಡ್ತಾರ 2 ವರ್ಷ ಇನ್ಕಮ್ ಬಂದಿರಂಗಿಲ್ರಿ ಅವ್ ಇನ್ನ ಸೈಕ್ಲಿಂಗ್ ಬೀಳ್ತಿರ್ಬೇಕ್ರಿ ಸೈಕ್ಲಿಂಗ್ ಇರೋದ 3 ವರ್ಷ ದಾಟಿದ್ರಿ ಇಲ್ಲ ಮುಂದೆ ಖರಾಬ್ ರಾಕ್ ಸ್ಟಾರ್ಟ್ ಆಕೈತ್ರಿ ಹಂಗ ಬೆಳ್ಕೊಂಡ್ ಹೋಕೈತಿ ಅವ್ನ್ ಮೊದಲು ಎಂತಂದ್ರೆ ಆ ಕಾಲ ಸೇಲ್ ಮಾಡಿದ್ರೆ ಅದ್ರ ವಾಪಸ್ ಹಾಕಿರ್ತೈತಿ ಅದಕ್ಕರ ಹಂಗ ಬೆಳ್ಕೊಂಡ್ ಹೋಗಿರ್ತೈತಿ ಹೆಂಗ ಮಾಡಿ ಅಟ್ ಲೀಸ್ಟ್ 3 ವರ್ಷಕ್ಕೆ ರನ್ ಮಾಡ್ಬೇಕ್ರಿ ಕಮ್ಮಿ ಕಮ್ಮಿ ಅಂದ್ರು 5 ವರ್ಷ ರನ್ ಮಾಡಿದ್ರೆ ಮುಂದೆ ಡೈರಿ ಕ್ಲಿಕ್ ಫಾರ್ಮ್ ಕ್ಲಿಕ್ ಆದಂಗೆ ಅಂದ್ರೆ ಇಲ್ಲಿ ದುಡಿಬೇಕಂತೀರಿ ಹೌದು ಹೌದು ದುಡಿದ್ರೆ ಮತ್ತೆ ಇರೋದ್ರಿ ಡೈರಿ ಫಾರ್ಮ್ದಾಗ ಅಬ್ಸರ್ವೇಷನ್ ಬೇಕು ಹೀಟಿಗೆ ಕರೆಕ್ಟ್ ಹೀಟಿಗೆ ಬಂದಾಗ ಕನ್ಸೆಪ್ಷನ್ ಮಾಡ್ಬೇಕು ನೀವು ಹೌದು ನೀವು ಒಂದ್ ಹೀಟ್ ತೆಪ್ತಂದ್ರೆ ಹಂಗ ಮತ್ ಮುಂದೆ ಹಂಗ ಲೇಟ್ ಹಾಕೊಂಡ್ ಹೋಗ್ಬಿಡ್ತಾವ್ರಿ ಸೈಕ್ಲಿಂಗ್ ತಪ್ಪ ಬಿಡ್ತೈತಿ ನಿಮ್ಗೆ ಆಮೇಲೆ ರೊಟೇಷನ್ ಬೆಳಂಗಿಲ್ಲ ಅದು ಮೇನ್ ನಿಮ್ ಕನ್ಸೆಪ್ಷನ್ ಚಲೋ ಐತಂದ್ರೆ ಡೈರಿ ಫಾರ್ಮ್ ಕ್ಲಿಕ್ ಆದಂಗ ಎಲ್ಲ ಅಂದ್ರೆ ಹ್ಞೂ ರೀ ಒಂದೊಂದು ಇದೆ ಅದಾವ್ರಿ ಒಂದೊಂದ್ರಾಗ 60 ಒಂದ್ರಾಗ 100
ಹಿಂಗ ಅದಾರ ಸೆಡ್ ನಮ್ಮ ಪಾರ್ಲರ್ ಎಷ್ಟು ಬೇಕಲ್ರಿ ಅಂದ್ರೆ 64 ದನದ ಒಂದು ಸೆಡ್ ಅದಾರ ಅಂದ್ರೆ ಎರಡು ಬ್ಯಾಚ್ ಕುಂದಿರ್ತವರು 32 32 ರ ಎರಡು ಬ್ಯಾಚ್ ಕುಂದಿರ್ತವ ಅದ್ರಾಗ ಒಂದು ನಡುವರ್ ದೊಡ್ಡ ಸಂಗೆಲ್ಲ 64 64 ಸೆಡ್ ಅದಾರ ಅಷ್ಟು ಒಳ್ಳೆ ಸರ್ ನೀವು ಯಾವುದೇ ರೈತರು ಕೃಷಿ ಸಂಬಂಧಪಟ್ಟಂಗ ಉಪವೃತ್ತಿಗಳನ್ನು ಮಾಡ್ರೆ ಲಾಭ ಐತಿ ನುಕ್ಸಾನಿನೆಲ್ಲ ದುಡಿಬೇಕು ಅಂತ ಹೇಳಿ ಸಲಹೆ ಕೊಟ್ಟಿದ್ರಿ ಅದಕ್ಕಾಗಿ ತಮಗೆ ತುಂಬಾ ಧನ್ಯವಾದಗಳು ಸರ್ ನಮಸ್ಕಾರ ಸರ್ ಸರ್ ತಮಗೂ ಕೂಡ ಧನ್ಯವಾದಗಳು ನಿಮ್ಮ ದ್ರಾವಿಡ ಭಾರತ ವಾಹಿನಿ ಮೂಲಕ ನಮ್ಮ ಡೈರಿ ಎಲ್ಲರಿಗೂ ಪರಿಚಯ ಮಾಡಿದ್ರಿ ಆಮೇಲೆ ಎಲ್ಲರೂ ರೈತರು ಆಮೇಲೆ ಎಲ್ಲಾ ಫಾರ್ಮ್ ಎಲ್ಲರೂ ಅವರು ಡೈರಿ ಮಾಡ್ಲಿ ಅಂತ ಎಲ್ಲಾ ಇದನ್ನ ಮಾಡಾತ್ರಿ ಹೆಲ್ಪ್ ಮಾಡಾತ್ರಿ ಎಲ್ಲರಿಗೂ ನಿಮ್ಮ ವಾಹಿನಿ ಮೂಲಕ ಎಲ್ಲಾ ರೈತರಿಗೂ ಎಲ್ಲಾ ಒಳ್ಳೆಯದಾಗಲಿ ಅವರು ಎಲ್ಲರೂ ಡೈರಿ ಮಾಡ್ಲಿ ಸರ್ ಎಲ್ಲರೂ ಸಕ್ಸಸ್ ಆಗಲಿ ಡೈರಿ ಒಳಗೆ ಅಂತ ನಾನು ಶುಭ ಹಾರೈಸ್ತೀನಿ ನಮಸ್ಕಾರ ಸರ್